ಅನುಭವ. ಅನುಭವ ಪದ ಮಾತು ಅಂತ ಹೇಳ್ತಾರಲ್ಲ, ಗೊತ್ತಿದೆಯಾ ಸ್ನೇಹಿತರೆ? ಜೀವನದಲ್ಲಿ ನಾವು ಹಲವು ಸಲ ಹಲವೊಂದು ಕೆಲಸಗಳನ್ನು ಮಾಡಬೇಕಾದ್ರೆ ಸೋಲು ಉಂಟಾಗುತ್ತದೆ, ಎಡುಗುತ್ತೀವಿ. ಅದರಿಂದಾಗಿ ನಾವು ಜೀವನದಲ್ಲಿ ತುಂಬ ಹೊಡೆತ ಬರುತ್ತೆ, ನಿರಾಶರಾಗ್ತೀವಿ. ಈ ಜೀವನವೇ ಬೇಡ ಅನಿಸುವಂತಹ ರೀತಿಗೂ ಕೆಲವರು ಹೋಗಿರುತ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಇರ್ಬೋದು, ಮತ್ತು ಉದ್ಯೋಗದಿಂದ ತೆಗೆದುಹಾಕಿರ್ತಕ್ಕಂಥದ್ದು ಇರ್ಬೋದು. ಅಂಥ ಸಮಯದಲ್ಲಿ ಅದನ್ನೆಲ್ಲ ನಾವು ನೆನಪಿಟ್ಟುಕೊಳ್ಬೇಕು, ಅದು ನಮಗೆ ಮುಂದೆ ಅನುಭವ ಆಗಿ ಪಾಠ ಆಗಬೇಕು. ಯಾಕೆಂದರೆ ನೀವು ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಅಲ್ಲಿ ಒಂದು ಕಡೆ ಮುಳ್ಳಿರುತ್ತೆ ಅಥವಾ ಒಂದು ಕಡೆ ಕಂದಕ ಇರುತ್ತೆ. ಆ ಕಂದಕ ಇದ್ದ ಜಾಗದನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ನೀವು ಗಮನಿಸೋದಿಲ್ಲ, ಬಿದ್ದುಬಿಡ್ತೀರಿ. ಮತ್ತೆ ಮುಂದಿನ ಸಲ ಅದೇ ದಾರಿಗೆ ಹೋಗ್ತಾ ಇರ್ತೀರಿ, ಆಗ ಕಂದಕ ಕಾಣಿಸುತ್ತೆ, ಆಗ ನೀವು ಬದಿಗೆ ಸರಿದು ಹೋಗ್ತೀರ. ಇದನ್ನೇ ಹೇಳೋದು ಅನುಭವ ಅಂತ. ಅನುಭವದಿಂದ ನಾವು ಜೀವನದಲ್ಲಿ ತುಂಬ ತುಂಬ ಕಲಿಯಬಹುದು. ಅನುಭವ ಇದ್ದರೆ ನಿಮಗೆ ಯಾವುದೇ ಒಂದು ವಿಷಯದಲ್ಲಾಗಲಿ ಅನುಭವ ಇದ್ದರೆ ನಿಮಗೆ ಬೆಲೆ ಜಾಸ್ತಿ. ಒಂದು ಕಂಪ್ನಿನಲ್ಲೇ ತಗೊಳ್ಳಿ, ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಕೇಳ್ತಾರೆ. ನೀವು ಕೆಲಸಕ್ಕೆ ಹೋಗಿ ಇಂಟರ್ವ್ಯೂಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಸಂದರ್ಶನದಲ್ಲಿ ಸಂದರ್ಶನಕಾರರು ಕೇಳ್ತಾರೆ, ಎಷ್ಟು ವರ್ಷದ ಅನುಭವ ಇದೆ ನಿಮಗೆ ಈ ಫೀಲ್ಡ್ನಲ್ಲಿ ಅಂತ ಕೇಳ್ತಾರೆ. ಹಾಗೆಯೇ ಎಲ್ಲ ಸಮಯದಲ್ಲೂ ಅನುಭವ ಮುಖ್ಯ ಆಗುತ್ತೆ. ಸಂಬಳನೂ ಅಷ್ಟೆ, ನಿಮಗೆ ಅನುಭವ ಜಾಸ್ತಿ ಇದ್ದರೆ ಫ್ರೆಷರ್ಸ್ ಮಾಡೋದು ಅದೇ ಕೆಲಸ, ಅನುಭವಿಗಳು ಮಾಡೋದು ಅದೇ ಕೆಲಸ. ಆದರೆ ಅನುಭವ ಇದ್ದವರಿಗೆ ಕೆಲಸ ಸಂಬಳ ಜಾಸ್ತಿ, ಫ್ರೆಷರ್ಸ್ಗೆ ಸಂಬಳ ಕಮ್ಮಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕೆಲವರು ಮನೆಯಲ್ಲಿ ಹಿರಿಯರು ಇರ್ತಾರೆ ಹಳ್ಳಿನಲ್ಲಿ, ಅವರು ಶಾಲೆಗೆ ಹೋಗಿರೋದಿಲ್ಲ, ಕಾಲೇಜಿಗೆ ಹೋಗಿರೋದಿಲ್ಲ, ಆದರೆ ಜಗತ್ತಿನ ವಿದ್ಯಮಾನಗಳೆಲ್ಲ ಸಾಧಾರಣ ಅವರಿಗೆ ಗೊತ್ತಿರುತ್ತದೆ. ಅವರು ಹೇಳ್ತಕ್ಕಂಥ ಮಾತುಗಳಿದೆಯಲ್ಲ, ಅದು ಜೀವನದಲ್ಲಿ ತುಂಬಾ ಪರಿಣಾಮ ಬೀರುತ್ತದೆ. ಕೆಲವೊಂದು ಸಲ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಹುಷಾರು ಕಣಪ್ಪ ಅಂತ ಹೇಳ್ತಾರೆ, ಅವರಿಗೆಲ್ಲ ಗೊತ್ತಿರುತ್ತೆ, ಹಾಗಾಗಿ ಅವರು ಹೇಳ್ತಾರೆ. ಅದೊಂದೇ ಅಲ್ಲ, ಒಂದು ಯಾವುದೇ ಒಂದು ಕೃಷಿ ಇರ್ಬೋದು, ಯಾವುದೇ ಒಂದು ಇದ್ರ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆನೂ ಅವರು ತುಂಬ ತಿಳ್ಕೊಂಡಿರ್ತಾರೆ. ಅವರು ಹೇಳ್ತಕ್ಕಂಥ ಮಾತುಗಳಿದೆಯಲ್ಲ ಜೀವನದಲ್ಲಿ, ಅವ್ರು ಗಳಿಸಿದ ಅನುಭವ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಯಾವುದೇ ವಿಷಯದಲ್ಲಿ ಪರಿಣತರಿದ್ದರೆ ಅವರ ಅನುಭವವನ್ನು ಉಪಯೋಗಿಸಿಕೊಂಡು ನಾವು ಜೀವನದಲ್ಲಿ ಮುಂದೆ ಬರ್ಬೋದು. ಮತ್ತು ನಮ್ಮ ಕೆಲಸದಲ್ಲಿ ಅಳವಡಿಸಿಕೊಂಡ್ರೆ ಬೇಕಾದ ಸರಿಯಾದ ರೀತಿಯಲ್ಲಿ ನಾವು ಕೆಲಸದಲ್ಲೂ ಸಹ ಯಶಸ್ಸನ್ನು ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ. ಉದಾಹರಣೆಗೆ ಕೆಲವೊಂದು ಕ್ರೀಡೆಗಳನ್ನೇ ತೆಗೆದುಕೊಳ್ಳಿ, ಕ್ರಿಕೆಟನ್ನೇ ತೆಗೆದುಕೊಳ್ಳೋಣ ಒಂದು ಉದಾಹರಣೆಯಾಗಿ. ಅದರಲ್ಲಿ ಹೊಸದಾಗಿ ಬಂದಂಥ ಆಟಗಾರರು 8-10 ವರ್ಷ ಆಡಿ ತಂಡದಲ್ಲಿ ಇರತಕ್ಕಂಥ ಆಟಗಾರರು ಹೀಗೆ ತುಂಬ ಬೆಲೆ ಕೊಡ್ತಾರೆ, ಮತ್ತು ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಆಟದಲ್ಲಿ ಅಳವಡಿಸಿಕೊಡ್ತಾರೆ. ಅದರಿಂದ ಯಶಸ್ಸನ್ನು ಸಹ ಕಂಡಿರ್ತಾರೆ ಸಹ. ಇಂದು ರಾಜಕಾರಣದಲ್ಲೂ ಸಹ ಅಷ್ಟೆ, ಅನುಭವಿಗಳ ರಾಜಕಾರಣದ ಮಾತುಗಳು ಸದನದಲ್ಲಿ ಅವರು ಮಂಡಿಸುವಂಥ ವಿಷಯಗಳ ಬಗ್ಗೆ ಎಲ್ಲ ಉಳಿದವರು ಹೊಸದಾಗಿ ಆಯ್ಕೆಯಾದಂಥ ಆಸಕ್ತಿ ಇರುವಂಥವರು ಅದರ ಬಗ್ಗೆ ಎಲ್ಲ ನೋಟ್ ಮಾಡಿಕೊಂಡು ಅದೇ ರೀತಿ ಮುಂದೆ ಸಾಗ್ತಾರೆ. ಸಿನಿಮಾದಲ್ಲೂ ಸಹ ಅಷ್ಟೆ, ಉದಾಹರಣೆಗೆ ಕನ್ನಡದಲ್ಲಿ ರಾಜ್ಕುಮಾರ್ ಇದ್ದಾರೆ, ಅವರು ಹಾಕಿಕೊಂಡಂಥ ಕೊಟ್ಟಂತಹ ಮೇಲ್ಪಂಕ್ತಿಯನ್ನು ಉಳಿದ ನಟರು ಅನುಸರಿಸ್ತಾರೆ. ಕೆಲವರು ಅವರನ್ನು ಅನುಕರಣೆ ಮಾಡೋದಕ್ಕೂ ಸಹ ಹೋಗಿದ್ದಾರೆ, ತಪ್ಪೇನಿಲ್ಲ. ಹಾಗೆ ಮಾಡೋದ್ರಿಂದ ನಾವು ನಮ್ಮ ವೃತ್ತಿನಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಮನೆಯಲ್ಲಿ ನಿಮ್ಮ ಪೋಷಕರು ಇರ್ತಾರಲ್ಲ, ಅವರು ತುಂಬ ಕಷ್ಟಪಟ್ಟಿರ್ತಾರೆ ನಿಮ್ಮನ್ನು ಈ ಸ್ಥಿತಿಗೆ ತರೋದಕ್ಕೆ, ನಿಮ್ಮನ್ನು ಓದಿಸೋದಕ್ಕೆ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ನಿಮ್ಮನ್ನು ಈ ಸ್ಥಿತಿಗೆ ತಂದಿರ್ತಾರೆ. ಅವರು ಹೇಳ್ತಕ್ಕಂಥ ಅನುಭವದ ಮಾತನ್ನು ಕೇಳಿಸಿಕೊಳ್ಳಿ, ಹಾಗೂ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಜೀವನದಲ್ಲಿ ಯಶಸ್ಸು ಖಂಡಿತ ಉಂಟಾಗುತ್ತದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ನಾನು ಹೀಗೇನೆ ನಿಮಗೆಲ್ಲ ಮೋಟಿವೇಶನಲ್ ವಿಡಿಯೋಸನ್ನು ತುಂಬ ತರ್ತಾ ಇರ್ತೀನಿ. ಆದರೆ ನಮಗೆ ಈ ಚಾನಲ್ ಅಭಿವೃದ್ಧಿಪಡಿಸೋದಕ್ಕೆ ನಿಮ್ಮೆಲ್ಲರ ಬೆಂಬಲ ಅಗತ್ಯ. ಹಾಗಾಗಿ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಯಾರ್ಯಾರಿಗಾಗುತ್ತಾ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮೆಲ್ಲರ ನಿಮ್ಮೆಲ್ಲರ ಬೆಂಬಲಕ್ಕೆ ನಾನು ಸದಾ ಚಿರಋಣಿ.